ಏನೊಂದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ದಿನದಿಂದಲೂ ರಾಜ್ಯದಲ್ಲಿ ಕಾನೂನಿನ ಸುವ್ಯವಸ್ಥೆನ ಕಾಪಾಡೋಕ್ಕೆ ಸಂಪೂರ್ಣವಾಗಿ ವಿಫಲವಾಗಿರುವಂಥದ್ದು ಕಾಂಗ್ರೆಸ್ ಸರ್ಕಾರ. ನೂರಾರು ಘಟನೆಗಳು, ಎಲ್ಲೋ ಒಂದು ಕಡೆ ತುಷ್ಟೀಕರಣದ ರಾಜಕಾರಣ, ಆಡಳಿತದ ಮೇಲೆ ಹಿಡಿತ ಇಲ್ಲದ ಕಾರಣ, ಸ್ಪಷ್ಟತೆ ಇಲ್ಲದ ಕಾರಣ, ಸಮಾಜದಲ್ಲಿ ತುಂಬ ಗೊಂದಲ ಮತ್ತು ಭಯದ ವಾತಾವರಣ, ಅತೃಪ್ತಿಯ ವಾತಾವರಣ ನಿರ್ಮಾಣ ಮಾಡಿರುವಂಥದ್ದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ವಿಶೇಷವಾಗಿ ಮೊನ್ನೆ ನಡೆದಂಥ ನಾಗಮಂಗಳದಲ್ಲಿ ಗಣೇಶನ ಉತ್ಸವದ ಸಂದರ್ಭದಲ್ಲಿ ಗೃಹ ಇಲಾಖೆ ಸಂಪೂರ್ಣವಾಗಿ ವಿಫಲವಾಯಿತು. ಪ್ರಾರಂಭದಲ್ಲಿ ಆಕಸ್ಮಿಕ, ಅದು ಏನು ಇಲ್ಲ ಅನ್ನೋಂಥ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು. ತಕ್ಷಣ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ಮುಖ್ಯಸ್ಥರನ್ನ ವರ್ಗಾವಣೆ, ಇದಕ್ಕಿದ್ದಾಗಿ ಇನ್ಸ್ಪೆಕ್ಟರ್ ವರ್ಗಾವಣೆ, ಎಲ್ಲ ಒಂದು ಕಡೆ ಇನ್ಸ್ಪೆಕ್ಟರ್ನ ಸಸ್ಪೆನ್ಷನ್ ಮಾಡಿರೋದು, ಇವೆಲ್ಲವೂ ನೋಡಿದ್ರೆ ಭಾಳ ಸ್ಪಷ್ಟವಾಗಿ ಎದ್ಕಾಣುತ್ತೆ ಯಾವ ರೀತಿ ಕಾನೂನು ಸುವ್ಯವಸ್ಥೆಯನ್ನು ನಿರ್ವಹಣೆ ಮಾಡುವಂಥದ್ದು ನಾಗಮಂಗಳದ ಏನೊಂದು ಗಣೇಶನ ವಿಸರ್ಜನೆಯ ಮೆರವಣಿಗೆ ಕಾರ್ಯಕ್ರಮದಲ್ಲಿ ಭಾಳ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ. ಅಲ್ಲಿ ಯಾವ ರೀತಿ ಪ್ರಚೋದನೆಯನ್ನು, ಒಂದು ಕೋಮಿನವರು ಪ್ರಚೋದನೆಯನ್ನು ಮಾಡಿರೋದು, ಗಣೇಶ ಅನ್ನೋಂಥದ್ದು ಇಡೀ ಭಾರತದ ಒಂದು ಒಗ್ಗಟ್ಟಿನ ಒಂದು ಭಾವನಾತ್ಮಕವಾಗಿರುವಂಥ ಒಂದು ಸಾಂಸ್ಕೃತಿಕ ರಾಯಭಾರಿ ಮತ್ತು ಒಂದು ನಮ್ಮ ದೇಶದ ಸದೃಢತೆಗೆ ಶಕ್ತಿ ತುಂಬುವಂಥದ್ದು ವಿನಾಯಕನ ಚತುರ್ಥಿ. ಇಂಥ ವಿನಾಯಕನ ಚತುರ್ಥಿಯನ್ನೇ ಅಡಚಣೆ ಮಾಡುವಂಥದ್ದು, ನಮ್ಮತನ ಪ್ರಶ್ನೆ ಮಾಡುವಂಥದ್ದು, ಅನ್ವೇಷಕವಾಗಿ ಸಮಸ್ಯೆ ನಿರ್ಮಾಣ ಮಾಡುವಂಥದ್ದು, ಇದಕ್ಕೆ ಬೆಂಬಲ ಕೊಡ್ತಿರುವಂಥದ್ದು ಗೃಹ ಇಲಾಖೆ. ಹಾಗಾಗಿ ಗೃಹ ಇಲಾಖೆಗೆ ಸ್ಪಷ್ಟತೆ ಬೇಕು. ಇದು ನಮ್ಮ ದೇಶದ ಸಂಸ್ಕೃತಿ, ಸಾರ್ವಜನಿಕ ಸ್ಥಳದಲ್ಲಿ ಜಾತಿತೀತವಾಗಿ ಧರ್ಮತೀತವಾಗಿ ಗಣೇಶನ ಆಚರಣೆ ಮಾಡುವಂಥದ್ದು ನಮ್ಮ ಸಂಸ್ಕೃತಿ, ನಮ್ಮ ದೇಶದ ಸಂಸ್ಕೃತಿ. ಇದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು, ವಿರೋಧ ಅನ್ನೋಂಥ ಪ್ರಶ್ನೆನೇ ಇಲ್ಲ. ಇದನ್ನ ಅರ್ಥ ಮಾಡಿಕೊಳ್ಳದೇನೆ ಇವತ್ತು ಈ ಸರ್ಕಾರ ಇದನ್ನು ಒಂದು ಎಲ್ಲ ಒಂದು ವರ್ಗಕ್ಕೆ ಸೀಮಿತವಾಗಿ, ಒಂದು ಧರ್ಮಕ್ಕೆ ಸೀಮಿತವಾಗಿ ಮೆರವಣಿಗೆ ಮಾಡಲಿಕ್ಕೆ, ಗಣೇಶವನ್ನು ಇಡಲಿಕ್ಕೆ ಸಮಸ್ಯೆ ನಿರ್ಮಾಣ ಮಾಡ್ತದ್ದು. ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಸೋಮವಾರ ಈದ್ ಮಿಲಾದ್ ಇದೆ ಅನ್ನುವಂಥ ಕಾರಣದಲ್ಲಿ ಎಷ್ಟೋ ಕಡೆ ಗಣೇಶನ ಇಡ್ಲಿಕ್ಕೆ ಬಿಟ್ಟಿಲ್ಲ, ಗಣೇಶನ ಇಟ್ಕೊಂಡು ಇಡ್ಲಿಕ್ಕೆ ಬಿಟ್ಟಿಲ್ಲ, ಮೆರವಣಿಗೆಗೆ ಕಡಿವಾಣ ಹಾಕಿದ್ದಾರೆ ಅನ್ನೋಂಥ ವಿಚಾರದಲ್ಲಿ ಸ್ವಾತಂತ್ರ್ಯ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡಿದ್ರೆ ಗಣೇಶನೇ ಅರೆಸ್ಟ್ ಮಾಡ್ಕೊಂಡು ಹೋಗೋದು, ಗಣೇಶನ ಎತ್ಕೊಂಡೋಗಿ ಪೊಲೀಸ್ ವಾಹನದಲ್ಲಿ ಇಟ್ಕೊಂಡಿರೋದು ಎಂಥ ಹಾಸ್ಯಾಸ್ಪದವಾಗಿದೆ. ಈ ರೀತಿ ಎಲ್ಲ ಕಡೆನೂ ಈ ರೀತಿ ಅರ್ಥ ಮಾಡಿಕೊಳ್ಳದೆ, ದೇಶದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳದೆ, ನಮ್ಮತನ ಅರ್ಥ ಮಾಡಿಕೊಳ್ಳದೆ ಎಲ್ಲದಕ್ಕೂ ಕಿರುಕುಳ ಕೊಡ್ತಿರೋಂಥ ಈ ತುಷ್ಟೀಕರಣದ ಸ್ಪಷ್ಟತೆ ಇಲ್ಲದ ನಿರ್ವಹಣೆ ಮಾಡಲಿಕ್ಕೆ ವಿಫಲವಾಗಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ನಮಗೆ ಒಂದು ಶಾಪವಾಗಿದೆ. ಹಾಗಾಗಿ ಈ ದಿಕ್ಕಿನಲ್ಲಿ ಸತ್ಯ ಶೋಧನಾ ಸಮಿತಿಯನ್ನೂ ಸಹ ನಮ್ಮಲ್ಲಿ ರಚಿಸುವಂಥದ್ದಾಗಿದೆ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಅದೇ ಅಧ್ಯಕ್ಷನಾಗಿ ನನ್ನ ಸಮಿತಿಯ ಸದಸ್ಯರಾಗಿ ಸನ್ಮಾನ್ಯ ನಾರಾಯಣಗೌಡರು, ಮಾಜಿ ಸಚಿವರು ಲಕ್ಷ್ಮೀ ಅವರು, ಲಕ್ಷ್ಮೀ ಅಶ್ವಿನ್ ಅವರು, ಶ್ರೀಮತಿ ಏನೊಂದು IRSನಿಂದ ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡಿರುವಂಥವರು, ಹಾಗೆ ನಮ್ಮ ಭಾಸ್ಕರ್ ರಾವ್ ಅವರು ನಮ್ಮ IPS ಆಫೀಸರ್ ಅವರಿದ್ದಾರೆ. ಒಂದು ನಿಜಕ್ಕೂ ಒಂದು ಭಾಳ ಸ್ಪಷ್ಟವಾಗಿ ಯಾವ ರೀತಿ ಸರ್ಕಾರ ಕ್ರಮವನ್ನು ವಹಿಸಬೇಕು, ನಿಜವಾಗಿ ನಡೆದಿರುವಂಥ ಘಟನೆ ಇನ್ನು ಭಾಳ ಸ್ಪಷ್ಟವಾಗಿ ಮಾಹಿತಿಯನ್ನು ಎಲ್ಲ ತಜ್ಞರಿದ್ದಾರೆ, ನಮ್ಮ ಸಮಿತಿಯಲ್ಲಿ ತಜ್ಞರಿದ್ದಾರೆ. ಖಂಡಿತ ಯಾವ ಸತ್ಯವನ್ನು ಶೋಧನೆ ಮಾಡಬೇಕಾಗಿದೆಯೋ, ಒಂದು ಸ್ಪಷ್ಟತೆಯನ್ನು ಪಡಿಬೇಕಾಗಿದೆಯೋ, ಈ ಸ್ಪಷ್ಟತೆಯನ್ನು ಪಡೆದು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ವರದಿಯನ್ನು ಕೊಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅಲ್ಲಿರುವಂಥ ಸ್ಥಳೀಯ ಜನರನ್ನು ಮಾತಾಡಿಸಿ ಮಾಹಿತಿ ಪಡೆಯುವಂಥದ್ದು ಎಷ್ಟೇ ಸಮಯ ಆದರೂ ನನ್ನ ಸಮಿತಿಯ ಸದಸ್ಯರು ಮಾಡ್ತಾರೆ, ಅವ್ರ ಜೊತೆ ನಾನು ಸಹಕಾರ ಕೊಡ್ತೀನಿ ಅಂತ ತಿಳಿಸಿ ಇವತ್ತು ಈ ದಿಕ್ಕಿನಲ್ಲಿ ಈ ಎಲ್ಲ ಪ್ರಯತ್ನಗಳನ್ನು ಮಾಡುವಂಥದ್ದಾಗುತ್ತೆ.
ಹಾಗೆ ಒಂದು ಆರೋಪ ಪಟ್ಟಿಯಲ್ಲಿ ಏನು FIR ಆಗಿರೋದ್ರಲ್ಲಿ ವಿಶೇಷವಾಗಿ ಎತ್ಕೊಂಡಿರೋದು ಇಬ್ಬರು ಕೇರಳ ಮೂಲದವರು. ಅವರೇನು SDPI ಅವರ SDPI ಅವರು ಅನ್ನೋಂಥ ಅನುಮಾನ ಇದೆ. ಭಾಳ ಸ್ಪಷ್ಟವಾಗಿ ನಮಗೆ ಗೊತ್ತಿರೋದು ಕೇರಳ ಆ ಮುಸಲ್ಮಾನರು ನಾಗಮಂಗಲದಲ್ಲಿ ಏನು ಕೆಲಸ ಅವರಿಗೆ, ಅದು ಯಾಕೆಂದರೆ ಇದು ಪ್ರೀಮೀಡಿಯೇಟೆಡ್ ಪ್ರೀ ಪ್ಲ್ಯಾಂಡ್ ಅಂತ ಏನು ಹೇಳ್ತಿದ್ವಲ್ಲ, ಈ ಪ್ರೀ ಪ್ಲ್ಯಾಂಡ್ ಅನ್ನೋದಕ್ಕೆ ಉದಾಹರಣೆ ಅಲ್ಲಿ ಇಬ್ಬರು ಕೇರಳ ಈ SDPI ಸದಸ್ಯರು ಅನ್ನುವಂಥದ್ದು ಎತ್ಕಾಣ್ತಿದೆ, ಆಪಾದನೆ ಇದೆ. ಹಾಗಾಗಿ ಈ ರಾಜ್ಯ ಸರ್ಕಾರದ ಗೃಹ ಇಲಾಖೆಯಿಂದ ನಮ್ಗೆ ಯಾವುದೇ ನ್ಯಾಯ ಸಿಗುತ್ತೆ ಅನ್ನೋಂಥ ವಿಶ್ವಾಸ ಇಲ್ಲ. ಹಾಗಾಗಿ NIಗೆ ಈ ಸಂಪೂರ್ಣ ತನಿಖೆಯನ್ನು ವಹಿಸಬೇಕಾಗುತ್ತೆ, NIಗೆ ಈ ಸಂಪೂರ್ಣ ತನಿಖೆಯನ್ನು ವಹಿಸುವಂಥದ್ದಾಗಬೇಕಾಗುತ್ತೆ ಅನ್ನೋದನ್ನ ನಮ್ಮ ಒತ್ತಾಯ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಮತ್ತು ಸಾರ್ವಜನಿಕರ ನಾಗಮಂಗಲ ಜನರು ಒತ್ತಾಯವಾಗೂ ಸಹ ಇದೆ. ಹೌದು, ನಿಜಕ್ಕೂ ಅದನ್ನೇ ಗಣೇಶನನ್ನು ಅರ್ಥ ಮಾಡ್ಕೊಳ್ಳಿ. ಗೃಹ ಇಲಾಖೆಯರು ಏನೊಂದು ಸರ್ಕಾರದ ಹಸ್ತಕ್ಷೇಪ ಗೃಹ ಇಲಾಖೆ ಎಷ್ಟು ಮಟ್ಟಿಗಿದೆ ಅಂದರೆ ಇವರ ಕಾನೂನು ಕಾಪಾಡಿ ಕಾನೂನು ಪಾಲನೆ ಮಾಡೋದಕ್ಕಿಂತ ಇವರ ಮನ ಬಂದಂತೆ ಸರ್ಕಾರದಲ್ಲಿ ಆಡಳಿತ ನಡೆಸಿರುವಂಥ ಈ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳ ಮುಖ್ಯಮಂತ್ರಿಯಿಂದ ಆದಿಯಿಂದ ಹಿಡಿದು ಮಂತ್ರಿಗಳ ಮನ ಬಂದಂತೆ ಸೂಚನೆಯನ್ನು ಅವರು ತಗೊಂಡು ಇಷ್ಟ ಬಂದಂಗೆ ನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಅದಕ್ಕೆ ಸಾಕ್ಷಿನೇ ಫ್ರೀಡಮ್ ಪಾರ್ಕಲ್ಲಿ ನಡೆದಂಥ ಗಣೇಶನ್ನು ಅರೆಸ್ಟ್ ಮಾಡಿಕೊಳ್ಳುವಂಥದ್ದು, ಗಣೇಶನ್ನು ಅರೆಸ್ಟ್ ಮಾಡಿಕೊಂಡಿದ್ದಾರೆ ಇಂಥ ಮಹಾಪುರುಷರು. ನೋಡಿ, ನಡೆ ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಯಾರೇ ತಪ್ಪು ಮಾಡಿದರೂ ಶಿಕ್ಷೆ ಆಗಬೇಕು, ಅದ್ರ ಬಗ್ಗೆ ಸ್ಪಷ್ಟ ನಿಲುವಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ನಿಲುವು ಬಹಳ ಸ್ಪಷ್ಟವಾಗಿರುವಂಥದ್ದು. ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು. ಆದರೆ ಏನು ಸಮಾಜದಲ್ಲಿರುವಂಥ ಅನ್ಯಾಯದ ವಿರುದ್ಧವಾಗಿ ಬಹಳ ಎದೆ ಉಬ್ಬಿಸ್ಕೊಂಡು ಅಧಿಕಾರಕ್ಕೆ ಬರುವಂಥ ಮುಂಚೆ ರಾಜ್ಯದ ವಿಧಾನಸಭೆ ಚುನಾವಣೆ 2023 ಮುಂಚೆ ಏನು ಕುಣಿದಿದ್ದು ನಲ್ದಿದ್ದು ವ್ಯಕ್ತಿಗಳು ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ವಿವಿಧ ಸ್ಥಾನದಲ್ಲಿ ಚುನಾಯಿತ ಪ್ರತಿನಿಧಿಗಳಾಗಿದ್ದಾರೆ, ಇವ್ರ ಸರ್ಕಾರದಲ್ಲಿ ಏನು ಜವಾಬ್ದಾರಿ ಏನು ಕಾನೂನು ಪಾಲನೆ ಆಗಿದೆ ಅಂತ ನಮ್ಗೆ ಗೊತ್ತಾಗಬೇಕು. ಯಾದಗಿರಿಯಲ್ಲಿ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿದಂಥ ವ್ಯಕ್ತಿ ಪರಶುರಾಮ್ ಆತ್ಮಹತ್ಯೆಯನ್ನು ಮಾಡ್ಕೋತಾರೆ. ಯಾವ ರೀತಿ ಹಣದ ಬೇಡಿಕೆ ಭ್ರಷ್ಟಾಚಾರದ ಆಪಾದನೆ ಅವರ ಕಿರುಕುಳವನ್ನು ಸಹಿಸಲಿಕ್ಕಾಗ್ದೇ ಆತ್ಮಹತ್ಯೆಯನ್ನು ಮಾಡ್ಕೋತಾರೆ. ಏನಾದ್ರು ಬಂಧಿಸಿದಾರ ಅಲ್ಲಿ MLA ಮಗನ ಬಂಧಿಸಿದಾರ? ಈಗ ಕೃಷಿ ಸಚಿವರ ಮೇಲೆ ಒಬ್ಬ ಕೃಷಿ ಅಧಿಕಾರಿ ಆಪಾದನೆ ಮಾಡಿ ಆತ್ಮಹತ್ಯೆ ಪ್ರಯತ್ನ ಮಾಡ್ತಾನೆ, ಏನಾರು ಬಂಧಿಸಿದಾರ? ಅಥವಾ ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಅಂತ ವ್ಯಕ್ತಿ ಪರಿಶಿಷ್ಟ ಜಾತಿಗೆ ಸೇರಿರೋರು, ಅವ್ರು ನೇರವಾಗಿನೇ ಆಪಾದನೆ ಮಾಡ್ತಾರೆ, ಒಂದು FIRನಲ್ಲಿ ಹೆಸರು ಹಾಕಲ್ಲ. ಇವರೊಂದು ಕಾನೂನು ಸರ್ಕಾರನ, ಇವ್ರ ಕಾನೂನು ಬಗ್ಗೆ ಮಾತಾಡೋದ? ಇವ್ರ ಕಾನೂನು ಬಗ್ಗೆ ಮಾತಾಡ್ಲಿಕ್ಕೆ ಒಂದು ನೈತಿಕತೆ ಆತ್ಮ ಸಾಕ್ಷಿ ಅನ್ನೋದು ಏನಾರು ಇದೆಯಾ? ಇವರಿಗೆ ಏನಾರು ಆತ್ಮ ಸಾಕ್ಷಿ ಇದೆಯಾ ಸ್ವಾಮಿ ನಿಮಗೆ? ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಆ ಟ್ವೀಟ್ ಮಾಡ್ತಾ ನಿಮ್ಮ ಬೆನ್ನು ನೋಡ್ಕೊಳ್ಳಿ, ನಿಮ್ಮನ್ನೂ ನೋಡ್ಕೊಳ್ಳಿ, ನೋಡ್ಕೊಂಡು ಮಾತಾಡಿ. ಮುಖ್ಯಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಮಂತ್ರಿಗಳಾಗಿದ್ದೀರಾ, ಯಾವ ರೀತಿ ದುರ್ಬಳಕೆ ಮಾಡ್ತಿದ್ದೀರಾ, ಯಾವ ರೀತಿ ಲೂಟಿ ಹೊಡಿತೀರಾ, ಏನು ಭ್ರಷ್ಟಾಚಾರ ಮಾಡಿದ್ರು, ನಿಮ್ಗೇನಾರ ಅಕೌಂಟಬಿಲಿಟಿ ಅನ್ನೋಂಥದ್ದು ಇದೆಯಾ ನಿಮಗೆ? ದಲಿತರ ಸೈಟು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಆಪಾದನೆ ಮಾಡಿದ್ದಾರೆ, ಸೈಟಲ್ಲಿ ನೀವು ಮನೆ ಕಟ್ಕೊಂಡಿದ್ದೀರಾ? ಮುಖ್ಯಮಂತ್ರಿಗಳೇ ದಲಿತರ ಜಮೀನನ್ನ ಲೂಟಿ ಹೊಡೆದಿದ್ದೀರಾ? ಬಡವ್ರ ಬಗ್ಗೆ ದಲಿತರ ಹಣವನ್ನ ಲೂಟಿ ಹೊಡಿತಾ ಇದ್ದೀರಾ? ನಿಮಗೆ ನೈತಿಕತೆ ಅದು ಯಾವತ್ತರಷ್ಟು? ಲೆಕ್ಕ ನೋಡಿಕೊಂಡು ರಜಾ ಇರೋ ದಿನ, ಯಾವ ಒಂದು ಕಾನೂನು ಚೌಕಟ್ಟಲ್ಲಿ ಒಬ್ಬ ಚುನಾಯಿತ ಪ್ರತಿನಿಧಿಗೆ ನ್ಯಾಯ ಪಡೀಲಿಕ್ಕೆ ಅವಕಾಶ ಕೊಡದ ರೀತಿಯಲ್ಲಿ ಗುಪ್ತವಾಗಿ ಷಡ್ಯಂತ್ರ ಮಾಡಿಕೊಂಡು ಅವ್ರದ್ದು ಅಲ್ಲ ಅಂತ ಧ್ವನಿ ಸುರುಳಿ ಹೇಳಿದರೆ ಇವರು ಏಕಾಏಕಿ ಅರೆಸ್ಟ್ ಮಾಡಿಕೊಂಡಿರೋದು, ನಿಮ್ಗೆ ಏನಾರು ನೈತಿಕತೆ ಇದೆಯಾ? ಈ ರೀತಿ
ಎದುರಿಸುವಂತ ಪ್ರಯತ್ನ, ಚುನಾಯಿತ ಪ್ರತಿನಿಧಿಗಳನ್ನ ಎದುರಿಸುವಂತ ಪ್ರಯತ್ನ ನೀವೇನ್ ಮಾಡ್ತಿದ್ದೀರಲ್ಲ, ನೀವೇನ್ ಮಾಡಿದ್ದೀರಾ? ನೀವು ಸರ್ಕಾರ ಇಟ್ಕೊಂಡಿರೋ ನಿಮ್ಗೇನಾದ್ರು ನೈತಿಕತೆ ಇದೆಯಾ? ಮತ್ತು ರಜದ ದಿನ ಮಾಡಿ, ಯಾರು ನಿಮ್ ಕಾನೂನು ಕ್ರಮ ಕೇಸ್ ದಾಖಲು ಮಾಡಿ, ಅವರು ನ್ಯಾಯಾಲಯಕ್ಕೆ ಹೋಗ್ಲಿಕ್ಕೆ ಅವಕಾಶ ಆಗ್ಬೇಕಿತ್ತು. ನ್ಯಾಯಾಲಯಕ್ಕೆ ಅವಕಾಶವನ್ನು ಮಾಡಿಕೊಡದೆ ಶನಿವಾರನೇ ಬೇಕಾ ನಿಮಗೆ? ರಜ ದಿನನೇ ಬೇಕಾ? ಭಾನುವಾರನೇ ಆಗ್ಬೇಕಾ? ಸೋಮವಾರನ ರಜೆ ಹಾಕಿ, ಈ ರೀತಿ ನಿಮಗೆ ಶಕ್ತಿ ಇಲ್ವಾ, ಧೈರ್ಯ ಇಲ್ವಾ? ನ್ಯಾಯಾಂಗದ ಚೌಕಟ್ಟಲ್ಲಿ, ಕಾನೂನು ಚೌಕಟ್ಟು ಅವ್ರಿಗೂ ದೊರಕುವಂತ ರೀತಿ ಆಗ್ಬಾರ್ದ? ಇದು ನಿಮ್ಮ ಪೌರುಷ, ಇದು ನಿಮ್ಮ ಸಾಧನೆ ಸ್ವಾಮಿ. ಈ ನಿಮ್ಮ ಸಾಧನೆಗೆ ನೀವೇ ನೋಡ್ಕೊಳ್ಳಿ, ಜನ ನಿಮ್ ಚೀಮರಿ ಹಾಕುವಂಥದ್ದಾಗತ್ತೆ. ಆ ಧ್ವನಿ ಸುರುಳಿನೇ ನಂದಲ್ಲ ಅಂತ ಬಹಳ ಸ್ಪಷ್ಟವಾಗಿ ಮುನರತ್ನ ಅವರು ತಿಳಿಸಿದ್ದಾರೆ. ನಾನು ಆ ರೀತಿ ಹೇಳೇ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಅದು ಕಾನೂನಲ್ಲಿ ಆಗಲಿ, ನಡೀಲಿ, ಕಾನೂನು ಚೌಕಟ್ಟಲ್ಲಿ ತನಿಖೆ ಆಗಲಿ. ಯಾರು ಬೇಡ ಅಂತ ಹೇಳ್ತಾರೆ, ಕ್ರಮ ವಹಿಸಲಿ. ಜಡ್ಜ್ಮೆಂಟ್ ಬರೋ ಮುಂಚೆನೆ, ಕ್ರಮ ವಹಿಸೋ ಮುಂಚೆನೆ ಇವರೇ ಜಡ್ಜ್ಮೆಂಟು, ಇವರೇ ಎಲ್ಲ ಬಹಳ ದೊಡ್ಡ ಸಾಧನೆ ಮಾಡಿದವ್ರು. ಇವ್ರು ಸರ್ಕಾರ ನಡೆಸಿರೋರು, ಏನಾದ್ರು ಕ್ರಮ ವಹಿಸಿ ನೀವು ಸರ್ಕಾರ ನಡೆಸಿರೋರು, ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿರೋರು, ಸಂವಿಧಾನ ಪಾಲನೆ ಮಾಡ್ತೀನಿ ಅಂತ ಹೇಳಿದವರು, ಏನಾದ್ರು ಪಾಲನೆ ಮಾಡಿದಿರೋ ಸ್ವಾಮಿ? ಆತ್ಮಹತ್ಯೆ ಭಾಗ್ಯ ಕೊಡುವಂತಹ ಅಧಿಕಾರಿಗಳೇ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದಾಗಿದೆ. ನಿಮ್ದೊಂದು ಸರ್ಕಾರನೇನ್ರಿ, ನಾಚಿಕೆ ಆಗ್ಬೇಕು ನಿಮಗೆ. ಇನ್ಯಾರು ಇರ್ತಾರೆ, ಇನ್ಯಾರು ಇರ್ಲಿಕ್ಕೆ ಸಾಧ್ಯ? ಇರ್ಲಿ, ಏನ್ ತೊಂದರೆ ಏನಿಲ್ಲ, ಏನು ರಾಜಕೀಯದಲ್ಲಿ ಇವೆಲ್ಲ ಇದ್ದೇ ಇರುತ್ತೆ. ಆದರೆ ಹೇಗ್ ಮಾಡ್ಬೇಕಿತ್ತು ಆಗ ಮಾಡಿ ಸ್ವಾಮಿ. ನಿಮ್ಗೂ ಕಾನೂನು ಅನ್ವಯ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಕಾನೂನು ಅನ್ವಯ ಮಾಡಿ ಮಾಡಿ ರೆಗ್ಯುಲರ್ ದಿನ ವರ್ಕಿಂಗ್ ಡೇಸ್ ನಲ್ಲಿ ಮಾಡ್ಬೇಕಿತ್ತು. ನಿಮ್ನ ಯಾರು ರೆಗ್ಯುಲರ್ ವರ್ಕಿಂಗ್ ಡೇಸ್ ನಲ್ಲಿ ಮಾಡೋದನ್ನ ನಿಮ್ ಯಾರು ತಡೆದಿದ್ರು? ರೆಗ್ಯುಲರ್ ವರ್ಕಿಂಗ್ ಡೇಸ್ ನಲ್ಲಿ ಮಾಡ್ಬೇಡ ಅಂತ ಹೇಳಿದಾರ? ನಿಮ್ಗೆ ಶನಿವಾರನೇ ರಾಜ್ಯ ದಿನನೇ, ಆ ನಿಮ್ಗೆ ಇವತ್ತೇ ದಿನಗಳು ಬೇಕಿತ್ತು. ಅಷ್ಟು ಹೆದರಿಕೆನಾ? ಕಾನೂನಲ್ಲಿ ನ್ಯಾಯ ಸಿಗುತ್ತೆ ಅಂತ ನಿಮ್ಗೆ ವಿಶ್ವಾಸ ಇಲ್ವಾ? ಕಾನೂನು ಬಗ್ಗೆ ನಿಮ್ಗೆ ವಿಶ್ವಾಸ ಇಲ್ವಾ? ನಮ್ಗಂತೂ ವಿಶ್ವಾಸ ಇದ್ದೀರಿ. ಯಾರೇ ತಪ್ಪು ಮಾಡಿದ್ರು ತಪ್ಪೆ, ನೀವು ಮಾಡಿದ್ರು ತಪ್ಪೆ, ನಾವು ಮಾಡಿದ್ರು ತಪ್ಪೆ, ಅದ್ರ ಬಗ್ಗೆ ನಾವೇನು ಪ್ರಶ್ನೆ ಮಾಡಲ್ಲ, ಅದ್ರ ಬಗ್ಗೆ ತರ್ಕ ಇಲ್ಲ. ಆದರೆ ಯಾವ ರೀತಿಯಲ್ಲಿ ಕಾನೂನನ್ನ ಲಭ್ಯ ಆಗಬೇಕಿತ್ತು, ಕಾನೂನಲ್ಲಿ ಅವಕಾಶ ಅವ್ರಿಗೆ ಸಿಗಬೇಕಾಗಿತ್ತು, ಅವ್ರಿಗೆ ಸಿಗದ ಮುನಿರತ್ನ ಅವರಿಗೆ, ಈ ರೀತಿ ಅವರನ್ನು ಎಕ್ಸ್ಪ್ಲನೇಷನ್ನು ಅಥವಾ ಅವ್ರ ನ್ಯಾಯಾಲಯದ ಮೊರೆ ಹೋಗೋ ರೀತಿಯಲ್ಲಿ ಯಾವುದಕ್ಕೂ ಅವಕಾಶವನ್ನು ಕೊಡದೆ ನನ್ನದಲ್ವೇ ಅಲ್ಲ ಧ್ವನಿ ಸುರುಳಿ ಅನ್ನೋದನ್ನ ಭಾಳ ಸ್ಪಷ್ಟವಾಗಿ ಅವರು ತಳ್ಳಿ ಹಾಕಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ತನಿಖೆ ಆಗಲಿ, ಇದ್ರ ಬಗ್ಗೆ ನಡೀಲಿ, ಕಾನೂನಲ್ಲಿ ಹಿಯರಿಂಗ್ ಆಗಲಿ, ಮಾಡಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.